ಎಸ್ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಹದಿನಾಲ್ಕನೇ ಬಜೆಟನ್ನು ಸಿದ್ದರಾಮಯ್ಯರು ಇವತ್ತು ಮಂಡನೆಯನ್ನು ಮಾಡಿದ್ರು ಅಮೋಘ ಎರಡು ಗಂಟೆ ಐವತ್ತು ನಿಮಿಷಗಳ ಕಾಲ ಸಿದ್ದರಾಮಯ್ಯವರು ಈ ಬಜೆಟನ್ನು ಮಂಡಿಸಿದ್ದು ವಿಶೇಷವಾಗಿತ್ತು ಎಪ್ಪತ್ತೈದನೇ ವಯಸ್ಸಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಸಿದ್ದರಾಮಯ್ಯವರು ಎರಡು ಗಂಟೆ ಐವತ್ತು ನಿಮಿಷಗಳ ಕಾಲ ಬಜೆಟನ್ನು ಮಂಡಿಸಿದ್ದು ಎಲ್ಲರನ್ನೂ ಕೂಡ ಒಂದು ರೀತಿ ಅಚ್ಚರಿಗೆ ಒಳಗಾಗಿಸ್ತು ಜೊತೆಗೆ ಈ ಬಜೆಟ್ನಲ್ಲಿ ಏನೆಲ್ಲ ಇತ್ತು ಅಂಶಗಳು ಪ್ರಮುಖವಾಗಿ ನೋಡೋದಾದರೆ ಆರಂಭದಲ್ಲೇ ಸಿದ್ದರಾಮಯ್ಯರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಘೋಷಣೆ ಮಾಡಿ ಸಿದ್ದರಾಮಯ್ಯರು ಬಜೆಟನ್ನು ಮಂಡನೆಯನ್ನು ಶುರು ಮಾಡಿದರು ವಿಧಾನಸಭೆ ಚುನಾವಣೆ ವೇಳೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಲಾಗಿದ್ದ ಐದು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ದೊಡ್ಡ ಪಾಲನ್ನು ಮೀಸಲಾಗಿ ಇಡಲಾಗಿದೆ ಹದಿನಾಲ್ಕನೇ ಬಜೆಟ್ಟು ದಾಖಲೆ ಬಜೆಟ್ಟು ಮಂಡನೆಯನ್ನು ಮಾಡಿದರು ಮುಖ್ಯಮಂತ್ರಿಯಾಗಿ ಏಳನೇ ಬಜೆಟ್ ಇದ್ದು ಒಟ್ಟಾರೆಯಾಗಿ ಹದಿನಾಲ್ಕನೇ ಬಜೆಟನ್ನು ಮಂಡಿಸಿದರು ಸಿ ಎಂ ಸಿದ್ದರಾಮಯ್ಯವ್ರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಜೆಟ್ ಓದೋಕ್ಕೆ ಆರಂಭಿಸಿದ ಸಿದ್ದರಾಮಯ್ಯವರು ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯವನ್ನು ಮಾಡಿದ್ರು ಅಂದರೆ ಎರಡು ಗಂಟೆ ಐವತ್ತು ನಿಮಿಷಗಳ ಸುದೀರ್ಘ ಭಾಷಣವನ್ನು ಬಜೆಟ್ ಭಾಷಣವನ್ನು ಮಾಡಿದ್ರು ಸುಮಾರು ಈ ಒಂದು ಆಯವ್ಯಯವನ್ನು ಸದನದ ಪರಿಗಣನೆಗೆ ಮಂಡಿಸ್ತಾ ಇದ್ದೆ ಮಂಡಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದರವರೆಗೆ ಲೇಖಾನುದಾನವನ್ನು ನಾನು ಕೋರ್ತಾ ಇದ್ದೇನೆ ಅಂತ ಹೇಳಿದ ಸಿದ್ದರಾಮಯ್ಯವರು ಜೈ ಹಿಂದ್ ಜೈ ಕರ್ನಾಟಕ ಅಂತ ಭಾಷಣೆಯನ್ನು ಭಾಷಣವನ್ನು ಮುಗಿಸಿದ್ರು ಬಳಿಕ ಕರ್ನಾಟಕ ಬಜೆಟ್ ಮಣ್ಣೆ ಆದ ಬಳಿಕ ಸುದ್ದಿಗೋಷ್ಠಿ ಕೂಡ ಮಾಡಿದ್ರು ನಮ್ಮ ಬಜೆಟ್ ನಮ್ಮ ಭರವಸೆಗಳು ಇಂದಿನ ಬಿ ಜೆ ಪಿ ಸರ್ಕಾರಕ್ಕಿಂತ ಭಿನ್ನವಾಗಿದ್ದಾವೆ ರಾಜ್ಯ ಆರ್ಥಿಕ ದಿವಾಳಿ ಆಗದಂತೆ ನೋಡಿಕೊಂಡಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳಿದರು ಎರಡು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೆಂಟು ನಲವತ್ತ ಏಳು ಕೋಟಿ ರೂಪಾಯಿ ಬಜೆಟ್ ಇದಾಗಿದೆ ಇನ್ನು ಈ ಬಜೆಟ್ನಲ್ಲಿ ಕಾಂಗ್ರೆಸ್ನ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳಿಗೆ ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಅನ್ನಭಾಗ್ಯ ಗೃಹ ಜ್ಯೋತಿ ಮತ್ತು ಗೃಹ ಭಾಗ್ಯ ಈ ಐದು ಯೋಜನೆಗಳಿಗೆ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅನುದಾನ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ನಲವತ್ತೆಂಟರಿಂದ ಅರವತ್ತು ಸಾವಿರ ಕೋಟಿ ಬೇಕಾಗಬಹುದು ಹೀಗಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಇದಕ್ಕೆ ವಿನಿಯೋಗ ಮಾಡ್ತಾಯಿದ್ದೀವಿ ಅಂತ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಇದಕ್ಕೆ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ಈ ಮೂಲಕ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಆದಾಯ ಬರುವಂಥ ಸಾರ್ವತ್ರಿಕ ಆದಾಯ ಮೂಲವನ್ನು ನಾವು ಕೊಡ್ತಾ ಇದ್ದೀವಿ ಇದು ದೇಶದಲ್ಲೇ ಮೊದಲ ಹೊಸ ಕ ಪರಿಕಲ್ಪನೆ ಇದು ಕರ್ನಾಟಕ ಮಾದರಿ ಆಗಬೇಕು ಅನ್ನೋದನ್ನ ಸಿದ್ದರಾಮಯ್ಯರು ಹೇಳಿದರು ಭಾಷಣದಲ್ಲಿ ಇನ್ನು ಈ ಬಜೆಟ್ಗೆ ಕಾಮನ್ ಆಗಿ ಒಂದು ರೂಪಾಯಿ ಅಂತ ನಾವು ಲೆಕ್ಕ ಹಾಕ್ತೀವಿ ಈ ಒಂದು ರೂಪಾಯಿ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿದ್ರೆ ರಾಜ್ಯ ತೆರಿಗೆ ಆದಾಯದಿಂದ ಐವತ್ನಾಲ್ಕು ಪೈಸೆ ಬರುತ್ತೆ ಒಂದು ರೂಪಾಯಿಯಲ್ಲಿ ಸಾಲದಿಂದ ಸಾಲವನ್ನು ಇಪ್ಪತ್ತಾರು ಪೈಸೆಯನ್ನು ಸಾಲ ತೆಗೆದುಕೊಳ್ಳಲಾಗಿದೆ ಅಂದರೆ ಎಂಬತ್ತೈದು ಸಾವಿರ ಕೋಟಿಯನ್ನು ಈಗ ಸಾಲವನ್ನು ತೆಗೆದುಕೊಳ್ಳಲಾಗ್ತಿದೆ ಈ ಬಜೆಟ್ನಲ್ಲಿ ಈ ಹಿಂದೆ ಬೊಮ್ಮಾಯಿಯವರು ಬಜೆಟ್ ಮಣ್ಣೆ ಮಾಡಿದಾಗ ಎಪ್ಪತ್ತ ಏಳು ಸಾವಿರ ಕೋಟಿ ಬಜೆಟ್ ಬಜೆಟ್ನಲ್ಲಿ ಎಪ್ಪತ್ತೇಳು ಸಾವಿರ ಕೋಟಿ ಸಾಲವನ್ನು ತೋರಿಸಲಾಗಿತ್ತು ಈಗ ಬಿ ಜೆ ಪಿಗರು ಟೀಕೆ ಮಾಡ್ತಾ ಇದ್ದಾರೆ ಎಂಬತ್ತೈದು ಸಾವಿರ ರೂಪಾಯಿ ಸಾಲವನ್ನು ತೋರಿಸ್ತಾ ಇದ್ದಾರೆ ರಾಜ್ಯವನ್ನು ದಿವಾಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಬಟ್ ನೆನಪಿರಲಿ ಬಿ ಜೆ ಪಿಗರಿಗೆ ಇದೇ ಬಿ ಜೆ ಪಿಯ ಸಿ ಎಂ ಆಗಿದ್ದಂತಹ ಬಸವರಾಜ್ ಬೊಮ್ಮಾಯಿಯವರು ಎಪ್ಪತ್ತ ಏಳು ಸಾವಿರ ಕೋಟಿಯ ಸಾಲವನ್ನು ತೋರಿಸಿದ್ರು ತಮ್ಮ ಇಂದಿನ ಬಜೆಟ್ನಲ್ಲಿ ಅದು ಕಂಪೇರ್ ಮಾಡಿದ್ರೆ ಈಗ ಎಂಟು ಸಾವಿರ ಕೋಟಿ ಹೆಚ್ಚಿ ಸಾಲವನ್ನು ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಇದರಲ್ಲಿ ಇನ್ನು ಇನ್ಯಾವುದಕ್ಕೆ ಬರುತ್ತೆ ಅಂದರೆ ಈಗ ಇಪ್ಪತ್ತಾರು ಪೈಸೆ ಸಾಲ ಕೇಂದ್ರ ತೆರಿಗೆ ಪಾಲು ಸುಮಾರು ಹನ್ನೆರಡು ಪೈಸೆ ಬರುತ್ತೆ ಅದಾದಮೇಲೆ ಸಹಾಯನ ಸಹಾಯಧನದಿಂದ ನಾಲ್ಕು ಪರ್ಸೆಂಟ್ ನಾಲ್ಕು ಪೈಸೆ ಬರುತ್ತೆ ಕೇಂದ್ರ ಸರ್ಕಾರದ ಸಹಾಯಧನದಿಂದ ಮತ್ತೆ ನಾಲ್ಕು ಪೈಸೆ ಬರುತ್ತೆ ರಾಜ್ಯ ತೆರಿಗೆ ಥರ ಆದಾಯ ನಾಲ್ಕು ಪೈಸೆ ಅಂತ ಈ ಒಂದು ಒಂದು ರೂಪಾಯಿನ ತೋರಿಸ್ಲಾಗಿದೆ ಹೆಂಗೆ ಖರ್ಚು ಮಾಡ್ತೀವಿ ಒಂದು ರೂಪಾಯಿ ಅಂದರೆ ರಾಜ್ಯ ಸರ್ಕಾರ ಸಾಲ ತೀರಿಸೋದಕ್ಕೆ ಬೊಕ್ಕಸದಿಂದ ಹದಿನೆಂಟು ಪೈಸೆ ತೆಗೆದಿಟ್ಲಾಗಿದೆ ಸಾಲವನ್ನು ತೀರಿಸೋದಕ್ಕೆ ಹದಿನೆಂಟು ಪೈಸೆ ಬೇಕು ಅದಕ್ಕೆ ಖರ್ಚು ಮಾಡ್ತೀವಿ ಇತರ ಸಾಮಾನ್ಯ ಸೇವೆಗಳು ಮತ್ತು ಇತರ ಆರ್ಥಿಕ ಸೇವೆಗಳಿಗೆ ಹದಿನೇಳು ಪೈಸೆ ಬೇಕು ವೆಚ್ಚ ಮಾಡುತ್ತೆ ಕೃಷಿ ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹದಿನೈದು ಪೈಸೆ ಸಮಾಜ ಕಲ್ಯಾಣಕ್ಕೆ ಹದಿಮೂರು ಪೈಸೆ ಶಿಕ್ಷಣಕ್ಕೆ ಹತ್ತು ಪೈಸೆ ಆರೋಗ್ಯ ಮತ್ತು ಇತರ ಸಾಮಾಜಿಕ ಸೇವೆಗಳಿಗೆ ನಾಲ್ಕು ಪೈಸೆಯನ್ನು ಖರ್ಚು ಮಾಡ್ತೀವಿ ಅಂತ ತೋರಿಸ್ಲಾಗಿದೆ ನೀರು ಮತ್ತು ನೈರ್ಮಲ್ಯಕ್ಕೆ ನೀರು ಪೂರೈಕೆ ನೈರ್ಮಲ್ಯಕ್ಕೆ ಎರಡು ಪೈಸೆಯನ್ನು ವೆಚ್ಚ ಮಾಡ್ತೀವಿ ಅಂತ ತೋರಿಸಲಾಗಿದೆ ಒಟ್ನಲ್ಲಿ ಹದಿನೆಂಟು ಏನು ಎಂಬತ್ತೈದು ಸಾವಿರ ಕೋಟಿ ಸಾಲ ತುಂಬ ಹೈಲೈಟ್ ಆಗ್ತಾಯಿದೆ ಇದ್ರ ಜೊತೆಗೆ ಈಗೇನು ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜಸ್ವ ಜಮೆ ಅಂದಾಜು ಸುಮಾರು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ಸಿಗಬಹುದು ಅಂತ ಜಿ ಎಸ್ ಟಿ ಪರಿಹಾರವನ್ನು ಒಳಗೊಂಡಂತೆ ಸುಮಾರು ರಾಜ್ಯದ ತೆರಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ತೆರಿಗೆತರ ಥರ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಲಾಗ್ತಾಯಿದೆ ಇನ್ನು ಕೇಂದ್ರದ ತೆರಿಗೆ ಪಾಲನಾ ರೂಪದಲ್ಲಿ ಮೂವತ್ತೇಳು ಸಾವಿರ ಕೋಟಿ ಸಿಗಬಹುದು ಕೇಂದ್ರದ ಸಹಾಯಧನ ಹದಿಮೂರು ಸಾವಿರ ಕೋಟಿ ಸಿಗಬಹುದು ಅನ್ನೋದು ಲೆಕ್ಕಾಚಾರ ಇನ್ನು ಎಂಬತ್ತೈದು ಸಾವಿರ ಸಾಲವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರು ಸಾಕಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಬೃಹತ್ಘಾತದ ಬಜೆಟ್ ಹಿಂದೆ ಬೊಮ್ಮಾಯಿ ಮಂಡಿಸ್ಬೇಕಾದ್ರೆ ಮೂರು ಲಕ್ಷದ ಎಂಟು ಸಾವಿರ ಕೋಟಿ ಇತ್ತು ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಬಜೆಟ್ ಮಂಡಿಸಿ ಮೂರು ಸಾವಿರದ ಹತ್ತು ಕೋಟಿ ರೂಪಾಯಿಗೆ ಏರಿಕೆ ಮಾಡಿದರು ಈಗ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿಗೆ ಬಜೆಟ್ ಗಾತ್ರ ಹೋಗಿದೆ ಸಾಕಷ್ಟು ಗ್ಯಾರಂಟಿಗಳಿಗೆ ಹೆಚ್ಚಿನ ಅನುದಾನ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ಮತ್ತು ಬೆಂಗಳೂರಿಗೆ ನಲವತ್ತೈದು ಸಾವಿರ ಕೋಟಿ ಕೊಟ್ಟಿರೋದ್ರಿಂದ ಹೊಸ ಯೋಜನೆಗಳು ಅಂತೇನು ಇಲ್ಲ ಇರೋ ಸ್ಕೀಮನ್ನು ತಮ್ಮ ಬಾ ಗ್ಯಾರಂಟಿ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ ಸ್ಕೀಮ್ಗಳಿಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಹೊಸದಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಸ್ಕೀಮ್ಸ್ ಏನು ಕಾಣಿಸ್ತಾ ಇಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಏನು ಅಂದ್ಕೊಂಡಿತ್ತು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ಒಂದು ಮಾರ್ಗದಲ್ಲೇ ನಾವು ಹೋಗ್ತಾ ಇದ್ದೇವೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಬಜೆಟ್ನಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಈ ಬಜೆಟ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಜನರಿಗೆ ಏನು ಅನುಕೂಲ ಆಗುತ್ತೆ ಏನು ಆಗುತ್ತೆ ಗೊತ್ತಾಗುತ್ತೆ ಇನ್ನು